السلام عليكم ورحمة الله وبركاته. ವೇದಿಕೆಯಲ್ಲಿ ಇರುವಂತಹ ಗಣ್ಯ ವ್ಯಕ್ತಿಗಳೇ, ಎಲ್ಲರಿಗೆ ಹಸಿವಾಗುವ ಸಮಯ ಇದು, ಹಸಿವಾಗ್ತಾ ಇದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದ್ದು, ಇನ್ನೂ ಕೂಡ ತುಂಬ ವಿಷಯಗಳು, ನಮ್ಮ ವಿಶಿಷ್ಟ ಅತಿಥಿಗಳಿಂದ ತುಂಬ ವಿಷಯಗಳು ಕಲಿಯಲಿಕ್ಕಿರುವಂತಹ ಒಂದು ಕಲಿಯಲಿಕ್ಕೆ ಸಿಕ್ಕಂತಹ ಒಂದು ಅವಕಾಶ ಇನ್ನಷ್ಟು ಬೇಕನ್ನಿಸ್ತಾ ಇದೆ. ಕಾರ್ಯಕ್ರಮ ತುಂಬ ಖುಷಿಯಾಗಿದೆ. ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಗೆ ಹಂಚಿಕೊಂಡ ವಿಚಾರಗಳು ಖಂಡಿತ ಇನ್ನಷ್ಟು ನಮಗೆ ಈ ಬರಹ ರಂಗದಲ್ಲಿ ಇನ್ನಷ್ಟು ಕಲಿಯುವಂತಹ ಒಂದು ಬಾಗಿಲನ್ನು ನಮಗೆ ತೆರೆದುಕೊಟ್ಟಿದೆ. ನಾವೆಲ್ಲ ಏನಂತ ಹೇಳಿದರೆ ಅನಿವಾರ್ಯತೆಗೆ ಬಿದ್ದು ಬರೆದಿದ್ದೇವೆ. ಕೆಲವೊಂದು ನಾನೆಲ್ಲ ಈ ರಂಗಕ್ಕೆ ಬಂದದ್ದು ಅಂತ ಹೇಳಿದರೆ ಅದು ಅನಿವಾರ್ಯತೆಗಳು, ಬರೆಯಬೇಕಾದವರು ಇರಲಿಲ್ಲ, ಆವಾಗ ಬರೆಯಬೇಕಾಗಿ ಬಂತು, ಹಾಗೆ ಬರಹಗಾರರಾಗಿ ಬಂದಿದ್ದೇವೆ. ಆದರೆ ಇದಕ್ಕೆ ಏನೆಲ್ಲ ಬೇಕು, ಇನ್ನಷ್ಟು ಇದರ ಮಗ್ಗುಲುಗಳನ್ನು ನಮ್ಮ ಎದುರು ಬಿಡಿಸಿಕೊಟ್ಟಿದ್ದಾರೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಬ್ಬರು ನಮ್ಮ ಎದುರು ತೆರೆದುಕೊಟ್ಟಿದ್ದಾರೆ. ಇನ್ನಷ್ಟು ಕಲಿಯಲಿಕ್ಕೆ ನಮ್ಮ ಉದಯೋನ್ಮುಖ ಬರಹಗಾರರೆಲ್ಲ ಈ ರಂಗದಲ್ಲಿ ಹೆಚ್ಚು ಈ ವಿಷಯವಾಗಿ ಹೆಚ್ಚು ಕಲಿಯಲಿಕ್ಕೆ ಸನ್ನದ್ಧರಾಗಿರಬೇಕು. ಅದಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತಮ ಅವಕಾಶವನ್ನು ನಮ್ಮೆದುರು ತೆರೆದುಕೊಟ್ಟಿದೆ. ಅದಕ್ಕಾಗಿ ಪೆನ್ ಫ್ರೆಂಡ್ಸ್ ಎಂಬಂತಹ ಈ ಒಂದು ವಾಟ್ಸಪ್ ಗ್ರೂಪಿನಲ್ಲಿ ಆರಂಭಗೊಂಡಂತಹ ಈ ಒಂದು ಆರಂಭಗೊಂಡು ಅತ್ಯಂತ ಒಂದು ಉತ್ತಮ ಒಂದು ವಿಷಯವನ್ನು ನಮ್ಮೆದುರಿಗೆ ತೆರೆದುಕೊಟ್ಟಂತಹ ಒಂದು ವಾಟ್ಸಪ್ ಗ್ರೂಪಿನ ಅದೇ ಹೆಸರಿನಲ್ಲಿ ಪೆನ್ ಫ್ರೆಂಡ್ಸ್ ವೇದಿಕೆ, ಸಾಹಿತ್ಯ ವೇದಿಕೆಯನ್ನು ಅಧಿಕೃತವಾಗಿ ಅದಕ್ಕೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೇವೆ. ಅಂದರೆ ಇನ್ನಷ್ಟು ಕಲಿಯಲಿಕ್ಕೆ ಬೇಕಾಗಿ ಇವತ್ತು ನಮ್ಮಲ್ಲಿ ಹೆಚ್ಚಿನವರು ಧಾರ್ಮಿಕ ರಂಗದಲ್ಲಿ ಧಾರ್ಮಿಕ ವಿಷಯವಾಗಿ ಬರೆಯುವರು, ಸಾಮಾಜಿಕ ವಿಷಯಗಳಲ್ಲಿ ಕೂಡ ತೊಡಗಿಸಿಕೊಂಡವರು ಇದ್ದಾರೆ. ಆದರೆ ಇವತ್ತು ಡಾಕ್ಟರ್ ನಮ್ಮ ದಾಮೋದರ್ ಶೆಟ್ಟಿಯವರು ನಮ್ಮೊಟ್ಟಿಗೆ ಜೊತೆ ಸೇರಿದ ಕಾರಣ ಒಂದು ವಿಶೇಷ ಒಂದು ಮುಹೂರ್ತವಾಗಿ, ಒಂದು ವಿಶೇಷ ಒಂದು ಸಮಯವಾಗಿ ನಮಗೆ ಇದು ಕಾಣ್ತಾ ಇದೆ. ಅಂದರೆ ಇದೊಂದು ಈ ಬರಹವನ್ನು ಧಾರ್ಮಿಕ ರಂಗದಲ್ಲಿ ಮಾತ್ರ ಸೀಮಿತಗೊಳಿಸದೆ ಸಾಮಾಜಿಕವಾಗಿ ಬರೆಯಲಿಕ್ಕೆ ಸ್ಫೂರ್ತಿ ಹಾಗೂ ದೊಡ್ಡ ಒಂದು ಬರಹಗಾರನಾಗಿ ಸಮಾಜಕ್ಕೆ ಒಣಗಿರುವಂತಹ ವಿಷಯಗಳನ್ನೆಲ್ಲ ಕೊಡಲಿಕ್ಕೆ ಬೇಕಾದಂತಹ ಕಲಿತ ವಿಷಯಗಳನ್ನು ಕೊಡುವಂತಹ ಅವಕಾಶವನ್ನು ನಮಗೆ ಕೊಡ್ತಾ ಇದೆ. ಅದಕ್ಕೆ ಬೇಕಾಗಿ ಅದಕ್ಕೆ ಒಂದು ಎಲ್ಲ ವೇದಿಕೆಗಳನ್ನು ಅದಕ್ಕೆ ಬೇಕಾದಂಥ ಅವಕಾಶಗಳನ್ನು ನೀಡಬಲ್ಲಂತಹ ಒಂದು ವೇದಿಕೆ ಪೆನ್ ಫ್ರೆಂಡ್ಸ್ ಸಾಹಿತ್ಯ ವೇದಿಕೆ. ಈಗ ಜಸ್ಟ್ ಅದರ ಇದು ಮಾತ್ರ, ಅದಕ್ಕೆ ನಿರ್ದೇಶಕರಾಗಿ ಎಸ್ ಪಿ ಹಂಸ ಸಕಾಫಿ, ಅಧ್ಯಕ್ಷರಾಗಿ ಕೆ ಎಂ ಅಬೂಬಕ್ರ ಸಿದ್ದಿಕ್ ಮುಂಟುಗೋಳಿ, ಕಾರ್ಯದರ್ಶಿಯಾಗಿ ಯಂಶ ಬೆಂಗಿಲ, ಸಂಚಾಲಕರಾಗಿ ಹಾರಿಸ್ ಅಡ್ಕ, ಈ ನಾಲ್ಕು ಮಂದಿಯ ಅನ್ನು ಈಗ ಹೆಸರಿಸಿಕೊಂಡು ಅದರ ಹೊಸ ರೂಪಗಳನ್ನೆಲ್ಲ, ಹೊಸ ಅದರ ವ್ಯವಸ್ಥೆಗಳನ್ನೆಲ್ಲ ಇನ್ಶಾಅಲ್ಲಾ ಪೆನ್ ಫ್ರೆಂಡ್ಸ್ ಇದರ ಮೂಲಕ ವೇದಿಕೆಯ ಮೂಲಕ ನಾವು ಹಂಚಿಕೊಳ್ಳೋಣ. ಈ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ನಡೆಸಲಿಕ್ಕೆ ನಮಗೆ ಅಲ್ಲಾಹನ ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಸನ್ಮಾನಿತರಾಗಿರುವಂತಹ ಕೆ ಎಂ ಸಿದ್ದಿಕ್ರವರು, ನೀವೆಲ್ಲರೂ ಅವರೊಂದಿಗೆ ಸೇರಿಕೊಂಡದಕ್ಕಿಂತ ಹೆಚ್ಚಾಗಿ ಅವರ ಜೊತೆಗೆ ನಾನು ತುಂಬ ಸೇರಿಕೊಂಡಿದ್ದೇನೆ. ಅಲ್ಲನ್ಸಾರ್ ಮತ್ತು ಮೈಲಾಂಜಿ ಪತ್ರಿಕೆಯ ಬರಹದಲ್ಲಿ ತುಂಬ ಒಟ್ಟಾಗಿ ಸೇರಿಕೊಂಡು ರಾತ್ರಿ ವೇಳೆಗಳಲ್ಲೆಲ್ಲ 2 ಗಂಟೆಗೂ 3 ಗಂಟೆಗೂ 4 ಗಂಟೆಗೂ ಬರಹಗಳನ್ನು ಬರೆಯುತ್ತಾ ವಿಷಯಗಳನ್ನೆಲ್ಲ ಮುಗಿಸ್ತಾ ಇರುವಂತಹ ಅತ್ಯಂತ ಒಂದು ದೊಡ್ಡ ಉತ್ತಮ ಅವಕಾಶ, ಉತ್ತಮ ಮಿತ್ರನಾಗಿ ಒಳ್ಳೆಯ ಒಂದು ನಮ್ಮ ಬದುಕಿನಲ್ಲಿ ನನಗೆ ಮಿತ್ರರೆಲ್ಲ ತುಂಬ ಕಡಿಮೆ, ಹೆಚ್ಚಿನ ಅಂಶ ಇರುವವರು ಅವರೇ ಅಂತ ಕಾಣ್ತದೆ. ತುಂಬ ಒಟ್ಟಿಗೆ ಎಲ್ಲ ವಿಷಯಗಳನ್ನು ವಿಚಾರಗಳನ್ನು